हाई हलो नमस्ते जी कन्ड न्यूज के स्वागत नानू यशोदा पूजारी ಎಸ್ ವೀಕ್ಷಕರೇ ಕೆ ಜಿ ಎಫ್ ಚಾಪ್ಟರ್ ಟು ಸಿನಿಮಾ ರಿಲೀಸ್ಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದ್ದಾವೆ ಕೌಂಟ್ ಮಾಡ್ಬೋದು ನಾವು ಎಷ್ಟು ದಿನ ಇದೆ ಅಂತ ಹೇಳಿ ಸಾಕಷ್ಟು ದಿನಗಳಿಂದ ಒಂದು ಎರಡು ವರ್ಷಗಳಿಂದ ಅಭಿಮಾನಿಗಳು ತುಂಬಾ ಕ್ಯೂರಿಯಾಸಿಟಿಯಿಂದ ಕಾದು ಕುಳಿತಿದ್ರು ಫೈನಲಿ ಸಿನಿಮಾ ಇದೀಗ ತೆರೆಗೆ ಅಪ್ಪಳಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡು ಸಿನಿಮಾ ತಂಡ ಬೇರೆ ಬೇರೆ ಭಾಗಕ್ಕೆ ಹೋಗಿ ಪ್ರಚಾರದಲ್ಲೂ ಕೂಡ ಬ್ಯುಸಿ ಆಗಿದ್ದಾವೆ ಬ್ಯುಸಿ ಆಗಿದ್ದಾರೆ ಈಗ ಮುಖ್ಯವಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಒಂದು ಸಾಂಗ್ ರಿಲೀಸ್ ಆಗಿದೆ ಗಗನವೇ ನೀ ಜೊತೆಗೆ ಶಿಖರವು ನೀ ಅನ್ನೋ ಮದರ್ ಸೆಂಟಿಮೆಂಟ್ ಹೊಂದಿರುವಂತಹ ಹಾಡು ಕೆಜಿಎಫ್ ಚಾಪ್ಟರ್ ಟು ಸಿನಿಮಾದ ಹಾಡು ರಿಲೀಸ್ ಆಗಿದೆ ರಿಲೀಸ್ ಆಗಿ ಒಂದು ಎರಡು ನಿಮಿಷಕ್ಕೆ ಲಕ್ಷ ಲಕ್ಷ ಈಗ ಮಿಲಿಯನ್ ವ್ಯೂಸ್ ಕೂಡ ಪಡ್ಕೊಂಡಿದೆ ಪ್ರತಿಯೊಬ್ಬ ಅಭಿಮಾನಿಯು ಕೂಡ ಕೆಜಿಎಫ್ ಸಿನಿಮಾಗೆ ಸಂಬಂಧಪಟ್ಟಂತೆ ಏನು ಅಪ್ಡೇಟ್ ಬರುತ್ತೆ ಅಂತ ಹೇಳಿ ಆಗಾಗ ಗೂಗಲ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತೆಯೇ ಇವತ್ತು ತೂಫಾನ್ ಬಳಿಕ ರಿಲೀಸ್ ಆದಂತಹ ಈ ಹಾಡು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಜೊತೆಗೆ ಇದು ಎವ್ರಿ ಮದರ್ ವಾಯ್ಸ್ ಅನ್ನೋ ರೀತಿಯಲ್ಲಿ ಈ ಹಾಡನ್ನ ರಿಲೀಸ್ ಮಾಡಿದ್ದಾರೆ ಪ್ರತಿಯೊಬ್ಬ ಅಭಿಮಾನಿಯೂ ಕೂಡ ಈ ಹಾಡನ್ನು ನೋಡಿ ಖುಷಿ ಪಟ್ಟಿದ್ದಾರೆ ಜೊತೆಗೆ ಈ ಟೀಸರ್ ಆಗಿರ್ಬೋದು ಅಥವಾ ತೂಫನ್ ಸಾಂಗ್ ಆಗಿರ್ಬೋದು ಒಂದಷ್ಟು ಪೋಸ್ಟರ್ ಗಳಾಗಿರ್ಬೋದು ಅಹ್ ಕೆಜಿ ಎಫ್ ಚಾಪ್ಟರ್ ಟೂದು ರಿಲೀಸ್ ಈ ಸಿನಿಮಾ ರಿಲೀಸ್ಗೂ ಮುನ್ನವೇ ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟು ಹಾಕಿತ್ತು ಅದರಂತೆಯೇ ಇವತ್ತು ರಿಲೀಸ್ ಆಗಿರುವಂತಹ ಗಗನವುನಿ ಈ ಸಾಂಗ್ ಏನಿದೆಯಲ್ಲ ಸಿಕ್ಕಾಪಟ್ಟೆ ಹವಾ ಕ್ರಿಯೇಟ್ ಮಾಡಿದೆ ಯಾವಾಗಪ್ಪ ಕೆ ಜಿ ಎಫ್ ಚಾಪ್ಟರ್ ಟು ಸಿನಿಮಾವನ್ನ ನೋಡೋದು ತೆರೆಯ ಮೇಲೆ ಅಂತ ಹೇಳಿ ಅಭಿಮಾನಿಗಳು ಇನ್ನೂ ಕೂಡ ತುದಿಗಾಲಲ್ಲಿ ನಿಂತು ಕಾಯುವಂತೆ ಈ ಸಾಂಗ್ ಮಾಡಿಬಿಟ್ಟಿದೆ ಹಾಗಾದರೆ ಈ ಸಾಂಗ್ನ ವಿಶೇಷತೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಇಲ್ಲಿ ಗಮನಿಸಬಹುದು ನಮಗೆ ಒಂದರ ಮೇಲೊಂದು ರೀತಿಯಲ್ಲಿ ಕೆ ಜಿ ಎಫ್ ಟಾಪ್ಟರ್ ಟು ದಾಖಲೆಯನ್ನು ಬರೀತಾ ಇದೆ ಮುಖ್ಯವಾದ ಮತ್ತೊಂದು ವಿಚಾರವನ್ನು ನಿಮಗೆ ಹೇಳಲೇಬೇಕು ಸಿನಿಮಾ ಏಪ್ರಿಲ್ ಹದಿನಾಲ್ಕಿಗೆ ರಿಲೀಸ್ ಆಗ್ತಾ ಇದೆ ಅದಕ್ಕೂ ಮುನ್ನ ನೀವು ನಂಬ್ತಿರೋ ಬಿಡ್ತೀರ ಕೋಟಿ ಕೋಟಿ ಹಣವನ್ನು ಬಾಚಿಕೊಂಡಿದೆ ರಿಲೀಸ್ಗೂ ಮುನ್ನವೂ ಕೂಡ ಕೆ ಜಿ ಎಫ್ ಚಾಪ್ಟರ್ ಟು ಸಿನಿಮಾ ಕೋಟಿ ಕೋಟಿ ಹಣವನ್ನು ಬಾಚಿಕೊಂಡಿದೆ ಅಂತ ಹೇಳಿದ್ರೆ ಇದು ಖಂಡಿತವಾಗಿಯೂ ಕೂಡ ವಿಶ್ವದಾದ್ಯಂತ ಧೂಳೆಬ್ಬಿಸುವಂತಹ ಸಿನಿಮಾ ಅಂತಾನೆ ಹೇಳ್ಬೋದು ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನ ಇಡೀ ವಿಶ್ವವೇ ತಿರುಗಿ ನೋಡುವಂತೆ ಮಾಡೋದಕ್ಕೆ ಈ ಸಿನಿಮಾ ಮತ್ತೊಮ್ಮೆ ರೆಡಿಯಾಗಿದೆ ಕೆ ಜಿ ಎಫ್ ಯಾವಾಗ ರಿಲೀಸ್ ಆಯಿತೋ ಮೊದಲ ಭಾಗ ಆಗ ಇದೇ ರೀತಿಯ ಒಂದು ಹವಾ ಕ್ರಿಯೇಟ್ ಆಗಿತ್ತು ಸದ್ದು ಮಾಡಿತ್ತು ಅದಕ್ಕಿಂತಲೂ ಕೂಡ ಹೆಚ್ಚಾದಂತಹ ಹವ ಮತ್ತು ಸುದ್ದಿಯನ್ನು ಈಗ ಈ ಚಾಪ್ಟರ್ ಟು ಕ್ರಿಯೇಟ್ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ರಿಲೀಸ್ಗೂ ಮುನ್ನ ಅಭಾವ ಅದು ಕೂಡ ಈ ರೀತಿಯಲ್ಲಿ ಐನೂರು ಕೋಟಿಗೂ ಹೆಚ್ಚು ಹಣವನ್ನು ಗಳಿಸಿದೆ ಅಂತ ಹೇಳಿದ್ರೆ ನೀವೇ ಲೆಕ್ಕ ಹಾಕಿ ರಿಲೀಸ್ ಆದ ಬಳಿಕ ಯಾವ ರೀತಿಯಲ್ಲಿ ಸದ್ದು ಮಾಡಬಹುದು ಸುದ್ದಿ ಮಾಡಬಹುದು ಅಂತ ಕರ್ನಾಟಕದಲ್ಲೇ ಒಂದಷ್ಟು ಹಣ ಆಗಿದೆ ಜೊತೆಗೆ ಈಗ ತೆಲುಗು ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು ಬಾಲಿವುಡ್ನಲ್ಲಿ ಆಗಿರ್ಬೋದು ಎಲ್ಲ ಕಡೆಯೂ ಕೂಡ ಸಿಕ್ಕಾಪಟ್ಟೆ ಹವಾ ಕ್ರಿಯೇಟ್ ಮಾಡಿದೆ ಇವತ್ತೇನು ಗಗನವಿನಿ ಭುವಿಯುನಿ ಶಿಖರವುನಿ ಈ ಸಾಂಗ್ ಇದೆಯಲ್ಲ ಅದು ರಿಲೀಸ್ ಆಗಿ ಪ್ರತಿಯೊಬ್ಬ ತಾಯಿಗೂ ತಾಯಿಯ ಮೇಲೆ ಕೂಡ ಅಭಿಮಾನಿಗಳಿಗೆ ಪ್ರೀತಿ ಹೆಚ್ಚಾಗುವ ರೀತಿಯಲ್ಲಿದೆ ತನ್ನ ತಾಯಿ ಮಕ್ಕಳನ್ನು ಸಾಕೋದಕ್ಕೆ ಎಷ್ಟು ಕಷ್ಟವನ್ನು ಪಡ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಸಾರಾಂಶವನ್ನು ಈ ಈ ಹಾಡು ಹೊಂದಿದೆ ರವಿ ಬಸ್ರೂರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಪ್ರಾರಂಭದಲ್ಲೂ ಅಷ್ಟೇ ಮೊದಲ ಭಾಗದಲ್ಲೂ ಕೂಡ ಸಿಕ್ಕಾಪಟ್ಟೆ ಒಳ್ಳೊಳ್ಳೆಯ ಹಾಡುಗಳನ್ನು ಕೊಟ್ಟಿದ್ದರು ತಾಯಿ ಸೆಂಟಿಮೆಂಟಿಗೆ ಸಂಬಂಧಪಟ್ಟಂತೆ ಆ ಒಂದು ಮ್ಯೂಸಿಕ್ ಇವತ್ತಿಗೂ ಕೂಡ ಕೇಳ್ತಾ ಇದ್ದರೆ ಎಲ್ಲರೂ ಕೂಡ ಕಣ್ಣಲ್ಲಿ ನೀರು ಹಾಕೋತೀವಿ ಅದೇ ಮ್ಯೂಸಿಕನ್ನ ಇಟ್ಕೊಂಡು ಈ ಗಗನವುನಿ ಭುವಿಯೂನಿ ಶಿಖರ ಏನಿದೆ ಅದನ್ನು ಆ ಸಾಂಗನ ಹೆಂಡಿದ್ದಾರೆ ತುಂಬಾ ಅರ್ಥಪೂರ್ಣವಾಗಿದೆ ಎವ್ರಿ ಮದರ್ ವಾಯ್ಸ್ ಅನ್ನೋ ರೀತಿಯಲ್ಲಿ ಅದನ್ನ ಈಗ ಹೇಳ್ತಾ ಇರುವಂತದ್ದು ಸೊ ಈ ಹಾಡು ಯಾವಾಗ ರಿಲೀಸ್ ಆಯಿತು ರಿಲೀಸ್ ಆದ ತಕ್ಷಣ ಮಿಲಿಯನ್ ಮಿಲಿಯನ್ ಗಟ್ಟಲೆ ವ್ಯೂಸ್ ಕೂಡ ಪಡ್ಕೊಂಡಿದೆ ಇವತ್ತು ಮಧ್ಯಾಹ್ನ ಎಕ್ಸಾಕ್ಟ್ ಆಗಿ ಬೆಳಗ್ಗೆ ರಿಲೀಸ್ ಆಗಿರುವಂಥದ್ದು ಸೊ ಸಿಕ್ಕಾಪಟ್ಟೆ ಹವ ಕ್ರಿಯೇಟ್ ಮಾಡಿದೆ ಕೆ ಜಿ ಎಫ್ ತೂಫಾನ್ ಬಳಿಕ ತಂಗಾಳಿಯೊಂದು ಬೀಸಲಿದೆ ಅಂತ ಅದೇ ರೀತಿ ಈ ಹಾಡು ತುಂಬಾನೇ ಒಂದು ಹವ ಕ್ರಿಯೇಟ್ ಮಾಡಿದೆ ಯಾರು ನೋಡಿಲ್ವೋ ದಯವಿಟ್ಟು ನೋಡಿ ಕೆ ಜಿ ಎಫ್ ಚಾಪ್ಟರ್ ಟು ಸಿನಿಮಾಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಅಪ್ಡೇಟ್ ಇದ್ರೂ ಕೂಡ ನಾನ್ ನಿಮ್ಮ ಮುಂದೆ ಹಾಜರಾಗಿ ಪ್ರತಿಯೊಂದನ್ನು ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ನೋಡ್ತಾ ಇರಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ